ಕೋಟೆನಾಡಿನಲ್ಲಿ ಬಿಸಿಲಿನ ಕಾವು ಜೋರಾದಂತೆಲ್ಲ ಬಿಜೆಪಿ ಅಭ್ಯರ್ಥಿಯ ಪ್ರಚಾರದ ಕಾವು ಸಹ ಜೋರಾಗ್ತಾ ಇದೆ. ಇವತ್ತು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದಂತಹ ನಾರಾಯಣಸ್ವಾಮಿಗೆ ಶಾಸಕ ಶ್ರೀರಾಮುಲು ಸಾಥ್ ನೀಡಿದರು. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರ ನಡೆಸುತ್ತಿದೆ. ವಿಶೇಷ ಅಂದ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ 5 ಜನ ಬಿಜೆಪಿ ಶಾಸಕರಿದ್ದು ಆಯಾ ಕ್ಷೇತ್ರಗಳ ಶಾಸಕರ ಪ್ರಚಾರ ಜೋರಾಗಿತ್ತು. ಒಳಕಾಲ್ಮೂರು ಶಾಸಕ ಶ್ರೀರಾಮುಲು, ಕೂಡ್ಲಿಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಸೇರಿದಂತೆ ಹಲವು ಮುಖಂಡರು ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಪರ ಪ್ರಚಾರ ಮಾಡಿದ್ರು. ಬೆಳಗ್ಗೆ ನಾಯಕನಹಟ್ಟಿಯಲ್ಲಿ ತಿಪ್ಪೇರುದ್ರಸ್ವಾಮಿಗೆ ನಾಯಕರು ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿ ರಾಜ್ಯದಲ್ಲಿ 24 ಸೀಟ್ ಗೆಲ್ತೀವಿ ಅಂತ ಭರವಸೆ ವ್ಯಕ್ತಪಡಿಸಿದ್ರು. 24 ಹೆಚ್ಚು ಸ್ಥಾನಗಳು ಗೆಲ್ಲಬೇಕನ್ನಂತ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಶಕ್ತಿ ಕರ್ನಾಟಕ ಇರೋ ಕಾರಣ 24 ಹೆಚ್ಚು ಸ್ಥಾನಗಳು ಗೆದ್ದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 300 ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಂತ ಇದ್ರೆ ಅದರಲ್ಲಿ ನಮ್ಮ ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಇವೆಲ್ಲ ಕೂಡ ಆಗ್ಬೇಕನ್ನೋದು ನಮ್ಮೆಲ್ಲರ ಕಳಕಳಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣ ಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಅನ್ನ ಉತ್ತರ ಭಾರತದಿಂದ ಓಡಿಸಲಾಗಿದೆ, ದಕ್ಷಿಣ ಭಾರತದಲ್ಲೂ ಸೋಲುಣಿಸಿ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಮಾಡಬೇಕು ಅಂತ ಕರೆ ನೀಡಿದ್ರು. ಕಾಂಗ್ರೆಸ್ ಯಾವ ರೀತಿ ಉತ್ತರ ಭಾರತದಿಂದ ರಾಹುಲ್ ಗಾಂಧಿ ಅವರು ದಕ್ಷಿಣ ಭಾರತಕ್ಕೆ ಓಡಿ ಬಂದಿದ್ದಾರೆ, ಅವರನ್ನು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಅಲ್ಲಿನ ಮತದಾರ ಓಡಿಸಿದ್ದಾನೆ. ಬಹುಶಃ ದಕ್ಷಿಣ ಭಾರತದನ್ನು ಕಾಂಗ್ರೆಸ್ನವರು ಮುಕ್ತ ಭಾರತವನ್ನು ಮಾಡ್ತೇವೆ. ಒಟ್ಟಾರೆ ಕೋಟೆನಾಡಿನ ಬಿಜೆಪಿ ಅಭ್ಯರ್ಥಿಯ ಪ್ರಚಾರ ಜೋರಾಗಿದ್ದು ದಿನೇ ದಿನೇ ರಾಜ್ಯ ನಾಯಕರುಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಮಂಜುನಾಥ್ ಜೊತೆ ವೀರೇಶ್ ಬಿ ಚಳ್ಳಕೆರೆ, ಟಿವಿ 5 ಚಿತ್ರದುರ್ಗ.